ಬಂಗಾರಪೇಟೆಯ ಭಗತ್ ಸೇನೆ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮದಿನವನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಕ್ರಾಂತಿ ಚಂದ್ರಶೇಖರ್ ಆಜಾದ್ ಅವರು ಉದ್ಯಾನವನದಲ್ಲಿ ಆಯೋಜನೆ ಮಾಡಲಾಗಿದ್ದು, ಈ ಸಂದರ್ಭದಲ್ಲಿ ಯುವ ಘಟಕ ಜಿಲ್ಲಾಧ್ಯಕ್ಷರಾದ ಮಣಿಕಂಠ ಅವರು ಮಾತನಾಡಿ, ವಿಶ್ವದಲ್ಲೇ ಭಾರತವು ಕೀರ್ತಿಯನ್ನ ಪಡೆದಿದ್ದು ಹಾಗೂ ನಮ್ಮ ಸಂಪ್ರದಾಯವನ್ನ ಇತರ ದೇಶಗಳಲ್ಲಿ ಆಚರಿಸುತ್ತಿದ್ದಾರೆ. ಇದಕ್ಕೆ ಕಾರಣ ಶಿವಾಜಿ ಮಹಾರಾಜರು ಅಂತ ಈ ಸಂದರ್ಭದಲ್ಲಿ ಅವರ ಮನದಾಳದ ಮಾತುಗಳನ್ನ ಹಂಚಿಕೊಂಡರು. ಅದರ ಜೊತೆಯಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಎಲ್ಲರಿಗೂ ಸಿಹಿ ಹಂಚಲಾಯಿತು. ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಸುಧಾಕರ್, ಯುವ ಘಟಕ ಪ್ರಧಾನ ಕಾರ್ಯದರ್ಶಿಯಾದ ದುರ್ತೀನ್ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದರು. ಇಲ್ಲಿ ಹಾಜರಾಗಿರುವಂತಹ ಎಲ್ಲ ಭಗತ್ ಸೇನೆಯ ಸದಸ್ಯರಲ್ಲಿ ವಿನಂತಿ, ನಾವು ಧರ್ಮಸ್ಥಾಪನೆ ಮಾಡಬೇಕಂದ ಕಾರಣ ಇವರ ಶಿವಾಜಿ ಮಹಾರಾಜರು ಅವರ ಹುಟ್ಟಿದ್ದಲಿಂದಲೇ ತನ್ನ ತಾಯಿ ಅವರಿಗೆ ಮೊದಲನೇ ಗುರು ಆಗಿರ್ತಾರೆ. ತನ್ನ ತಾಯಿ ಆತನಿಗೆ ಹೇಳಿಕೊಟ್ಟ ಪ್ರತಿಯೊಂದು ವಿಚಾರವು ದೇಶದಲ್ಲಿ ಅಷ್ಟೊಳಗೇ ಭಾರತಕ್ಕೆ ವಿದೇಶಿಯರು ಅಂದರೆ ಪೋರ್ಚ್ ಆಗಿರ್ಬೋದು, ಡಚ್ಚರ್ ಆಗಿರ್ಬಹುದು, ಬ್ರಿಟಿಷರ್ ಆಗಿರಬಹುದು, ಹಲವಾರು ನಮ್ಮ ದೇಶಕ್ಕೆ ಬಂದು ಎಂತೆಂಥ ರಾಜ್ಯಗಳನ್ನು ಆಕ್ರಮಿಸಿದ್ದರು. ಅಂತಹ ಸಂದರ್ಭದಲ್ಲಿ ಇವರ ಗುರು ಆಗಿರುವಂತಹ ದಾದಾಜಿ ಕೊಂಡದೇವರ ಆಗಿರಬಹುದು, ಇವರಿಗೆ ಒಬ್ಬರಲ್ಲಿ ಇಬ್ಬರಲ್ಲ ಸುಮಾರು 4-5 ಜನ, ನಾನೀಗ ಮುಖ್ಯವಾಗಿ ಇವರ ಬಗ್ಗೆ ಅಂತಲ್ಲ ನಮ್ಮ ಪ್ರಪಂಚದಲ್ಲಿ ಸುಮಾರು ಘಟನೆಗಳನ್ನು ಹೇಳ್ತೀನಿ. ಮೊದಲನೇದಾಗಿ ವಿದೇಶದಲ್ಲಿ ಲಂಡನ್ನಲ್ಲಿ ಚರ್ಚ್ಗಳ ಮಾರಾಟವನ್ನು ಇಟ್ಟಿದ್ದಾರೆ. ಅದರಲ್ಲಿ ಒಂದು ಚರ್ಚ್ ಅನ್ನು ನಮ್ಮ ಇಸ್ಕಾನ್ ಟೆಂಪಲ್